ಗದುಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ 110ನೇ ಜಯಂತ್ಯುತ್ಸವದ ಪ್ರಯುಕ್ತ ಜುಲೈ 11ರಂದು ಸಂಗೀತೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಂಗೀತ ರಸ ಖುಷಿ ಪಂಡಿತ್ ಪುಟ್ಟರಾಜ್ ಗವಾಯಿ ಸಮಗ್ರ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಸಿದ್ಧಾರೂಢ್ ಅವರಳ್ಳಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಗೀತ ರಸ ಖುಷಿ ಪಂಡಿತ ಪುಟ್ಟರಾಜ್ ಗವಾಯಿ ಸಮಗ್ರ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜುಲೈ 11ರಂದು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಗದುಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ 110ನೇ ಜಯಂತ್ಯೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದ್ದು, ಜಯಂತಿ ಪ್ರಯುಕ್ತ ಸಂಗೀತೋತ್ಸವ ಸಮಾರಂಭ ಸಾಮವೇದ ಸಾಮ್ರಾಟ ಪುಟ್ಟರಾಜ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಹಾಗೂ ಗಾನಯೋಗಿ ಗುರುಪುಟ್ಟರಾಜ ಮಾಸಿಕ ಸಂಗೀತ ಸಾಹಿತ್ಯ ಲಹರಿ ಉದ್ಘಾಟನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು ಹಾಗೂ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಗದುಗಿನ ಗಾನಯೋಗಿ ಶಿವಯೋಗಿ ನಡೆದಾಡುವ ದೇವರು ಪುಟ್ಟರಾಜ್ ಗುರುಗಳ 110ನೇ ಹುಟ್ಟುಹಬ್ಬವನ್ನು ಕಲಬುರಗಿಯ ಮಹಾನಗರದಲ್ಲಿ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬೃಹತ್ ಮಟ್ಟದಲ್ಲಿ ಜಯಂತ್ಯೋತ್ಸವನ 110ನೇ ಜಯಂತ್ಯೋತ್ಸವನ ಮಾಡ್ತಾ ಇದ್ದೇವೆ. ಹಾಗಾಗಿ ಪುಟ್ಟರಾಜ್ ಗುರುಗಳ ಒಂದು ಹುಟ್ಟುಹಬ್ಬವನ್ನು ಶ್ರೀಶೈಲ ಜಗತ್ಗುರುಗಳ ಸಾನ್ನಿಧ್ಯದೊಳಗೆ ನಡೀತಾ ಇದೆ ಕಾರ್ಯಕ್ರಮ. ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀಶೈಲ ಪೀಠ ಈ ಎಲ್ಲ ಕಾರ್ಯಕ್ರಮವನ್ನು ಶ್ರೀಶೈಲ ಜಗತ್ತುಗಳವರ ಪಾವನ ಸಾನ್ನಿಧ್ಯದೊಳಗೆ ನಡೀತದೆ. ಹಾಗಾಗಿ ಈ ಕಾರ್ಯಕ್ರಮದೊಳಗೆ ಉಪಸ್ಥಿತಿರುವಂಥ ಪೂಜ್ಯರು ಶ್ರೀ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು ಕಡಗಂಚಪ್ಪರು ಇರ್ತಾರೆ. ಹಾಗೆ 108 ರಾಷ್ಟ್ರ ಸಂತ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯರು ಶ್ರೀ ಕಾಡಸಿದ್ದೇಶ್ವರ ಮಠ ಮಾಂಜ್ರಿ ನಾಡಿನ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಎಲ್ಲ ಕಲಾವಿದರು ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತೋತ್ಸವ ಕಾರ್ಯಕ್ರಮ ಇರ್ತದೆ. ಪುಟ್ಟರಾಜ ಗುರುಗಳರ ಹೆಸರಿನಲ್ಲಿ ಶ್ರೀಶೈಲ ಜಗತ್ತುಗಳ ಅಮೃತ ಹಸ್ತದಿಂದ ಎಲ್ಲ ಕ್ಷೇತ್ರದೊಳಗೆ ಸಾಧನೆ ಮಾಡಿರುವಂಥ ಸಂಗೀತ ಕ್ಷೇತ್ರ ಆಗಲಿ, ಆಮೇಲೆ ವೈದ್ಯಕೀಯ ಕ್ಷೇತ್ರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಮಾಧ್ಯಮ ಕ್ಷೇತ್ರ ಆಗಲಿ, ಎಲ್ರಿಗೂ ಒಟ್ಟು ಪುಟ್ಟರಾಜ್ಗಳ ಹೆಸರಲ್ಲಿ ಸಾಮವೇದ ಸಾಮ್ರಾಟ ಪುಟ್ಟರಾಜಶ್ರೀ ಅಂತೇಳಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಇಟ್ಟಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದೊಳಗೆ ಪುಟ್ಟರಾಜ್ಗಳು ಬರೆದಿರುವಂಥ ಎಲ್ಲ ಕೃತಿಗಳು, ವಚನ ಗ್ರಂಥಗಳು, ಹಾಗೆ ಪುಟ್ಟರಾಜ್ಗಳು ಎಲ್ಲ ಶರಣರ ಮಹಾತ್ಮರ ಪುರಾಣಗಳನ್ನು ಅವರೇ ಬರೆದಿದ್ದಾರೆ, ವಚನ ಗ್ರಂಥಗಳು ಅವರೇ ಬರೆದಿದ್ದಾರೆ. ಹಾಗಾಗಿ ಪುಟ್ಟರಾಜ್ಗಳು ಬರೆದಿರುವಂಥ ಎಲ್ಲ ಕೃತಿಗಳು, ಸಾಹಿತ್ಯ ಭಂಡಾರವನ್ನು ಆನೆ ಮೇಲೆ ಇಟ್ಟು ಮೆರವಣಿಗೆನ ಮಾಡ್ತಾ ಇದ್ದೀವಿ. ಅದು ತಿಮ್ಮಾಪುರ ಸರ್ಕಲ್ದಿಂದ ಎಸ್ ಎಂ ಪಂಡಿತ ರಂಗಮಂದಿರವರೆಗೆ 501 ಕುಂಭಮೇಳದೊಂದಿಗೆ ಈ ಬೃಹತ್ ಮಟ್ಟದ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಳಷ್ಟು 501 ಮುತ್ತೈದರಿಂದ ಕುಂಭ ಕಳಸಗಳೊಂದಿಗೆ ಮಹಾಮಂಗಲ ಸಂಗೀತದೊಂದಿಗೆ ಈ ಕಾರ್ಯಕ್ರಮ ಭಾಳಷ್ಟು ಭವ್ಯ ಮೆರವಣಿಗೆಯಿಂದ ಸಾಗ್ತಿದೆ. ಹಾಗಾಗಿ ಈ ಕಾರ್ಯಕ್ರಮದೊಳಗೆ ನಾಡಿನ ಹೆಸರಾಂತ ಡಾಕ್ಟರ್ ಪಂಡಿತ್ ಶಾಂತಲಿಂಗ ದೇಸಾಯಿ ಕಲ್ಲೂರು ಆಕಾಶವಾಣಿ ಕಲಾವಿದರು ಧಾರವಾಡ ಇವರು ಆಗಮಿಸ್ತಾ ಇದ್ದಾರೆ. ಬಳ್ಳಾರಿಯ ಹಿಂದೂಸ್ತಾನಿ ಗಾಯಕರಾಗಿರುವಂಥ ಡಾಕ್ಟರ್ ದೊಡ್ಡಯ್ಯ ಗವಾಯಿಗಳು ಬಳ್ಳಾರಿಯವರು ಅವರು ಬರ್ತಾ ಇದ್ದಾರೆ. ಶ್ರೀ ಬಸವರಾಜ್ ಬಂಟ್ನೂರು ಸಂಗೀತ ಶಿಕ್ಷಕರು, ಹಲವಾರು ನಾಡಿನ ಹೆಸರಾಂತ ಅಂತಾರಾಷ್ಟ್ರೀಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳಷ್ಟು ಒಂದು ಸಂಕಲ್ಪ ಮಾಡಿದ್ದೀವಿ. ಪುಟ್ಟರಾಜ್ಗಳು ಕಾರ್ಯಕ್ರಮ ಎಲ್ಲ ಶರಣರ ಮಹಾತ್ಮ ಪುರಾಣಗಳವರು ಬರೆದಿದ್ದಾರೆ. ಆ ಕಾರ್ಯಕ್ರಮದೊಳಗೆ ಬರೆದಿರುವಂಥ ಎಲ್ಲ ಗ್ರಂಥಗಳು ಆನೆ ಮಿಲಿಟ್ಟು ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದು ದೊಡ್ಡ ಭಾಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಜುಲೈ 11ಕ್ಕೆ ಐತಿ, ಅದಕ್ಕೆ ನಾವು ಇವತ್ತೇ ಅದರ ಮುಂಚೆನೇ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ಇದಕ್ಕೆ ಎಲ್ಲನೂ ಸಹಕಾರ ತಮ್ಮದೆಲ್ಲ ಮಾಧ್ಯಮ ಮಿತ್ರದೆಲ್ಲ ಕೈ ಮುಗಿದು ಕೇಳ್ಕೊ